ಹೆಸರಾಗ್ತಾನೆ ಹೆಣ್ಮಗಳು ಅಂತ ಕೇಳಿದ್ರು ಅವ್ರು. ಇಪ್ಪತ್ತೇಳು ತಿಂಗಳ ಇಪ್ಪತ್ತೇಳು ದಿವಸ ಏನಪ್ಪ ಅಂತ ಕೇಳಿದ್ರೆ ಪುರುಷನಲ್ಲಿ ಸೂಕ್ಷ್ಮ ಹೌದಲ್ರಿ, ವೀರ್ಯಾನೋಳುವಂತದ್ದು ತಯಾರಾದಾಗ ಮಗನ ಗಂಡಸಾಗಿರ್ತಾನ್ರಿ. ಹೌದ ಇಲ್ವಾಂದ್ರೆ ಅವ ಅಪ್ಪ ಕೂಡಿ ಮಗನ ಹಡಿತಾರ, ಮಗನ ಹಡದೇನಪ್ಪ ಅಂತ ಕೇಳಿದ್ರ ಲಗ್ನ ಸಮಯದಲ್ಲಿ ಅಪ್ಪ ಅಕ್ಕಿ ಕಾಳು ಹೋಗಿತ್ತಾನ, ಅವ್ ಯಾಕೆ ಹೋಗ್ಯಾಂಗಿಲ್ಲ. ಹೌದ ತನ್ನ ಮಗನ ಮೋಹಿನ ಮೋಹನ್ ಏನಪ್ಪ ಅಂತ ಕೇಳಿದ್ರೆ ಮಗನ ಮೇಲಿನ ಇರ್ತಕ್ಕಂತ ಮೋಹಕ್ಕಾಗಿ ತಾಯಿ ತಕ್ಕಿ ನನ್ನ ಮಗ ಇರು ಪರಂತರವಾಗಿ ಸುಖವಾಗಿರ್ಲಿ ಅಂತ ತಿಳ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಹಿಂದಾದ್ರು ಕೂಡ ಎಷ್ಟು ಮಂದಿ ವ್ರತ ಮಾಡ್ಯಾರ ತಪಸ್ಸು ಮಾಡ್ಯಾರ, ಈಗಾದ್ರೂ ಮಕ್ಕಳ ಸಲಗ ಎಲ್ರು ಮಾಡ್ತಾರೆ. ಗಂಡು ಮಕ್ಕಳ ಮದುವೆಯಲ್ಲಿ ತಾಯಿ ಹೋಗ್ಯಾಂಗಿಲ್ಲ, ಹೆಣ್ಮಕ್ಕಳ ಮದುವೆಯಲ್ಲಿ ತಂದು ಹೋಗ್ಯಾಂಗಿಲ್ಲ. ಇದು ನಮಗೆ ಗೊತ್ತಿರುವಂತ ವಿಷಯ. 200 ರೂಪಾಯಿ ಯಾರು ಕಟ್ಟಿರಲಿಲ್ಲ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂದ್ರೆ ಸರ್ಜೂಡ್ ಕಲಾವಂತರು ಅವ್ರಿಗೆ ಬಂದ್ರೆ ಅವ್ರು ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಲಾಸ್ಟಕ್ಕೆ ನಮಗ್ ತಪ್ಪ ಅಂದ್ರೆ ನೀವು ಕೇಳಿದಂತ ಅವ್ರು ಹೇಳೋ. ಹೌದಲ್ರಿ, ಅದಕ್ಕೆ ಕಟ್ಟಿದವ್ರು ಯಾರು ಹೇಳ್ರಿ? ಕಮಿಟಿ ಅವರ ರೇಖಾ ಹೆಂಗ್ರಿ ಸರ್? ಪ್ರಶ್ನೆ ಸವಾಲ್ ಯಾರು ಕಟ್ಟಿದಾರೆ ನೋಡ್ರಿ ಹಿರಿಯರ, ಹಂಗಲ್ರಿ ಹಂಗಲ್ಲ ಅವ್ರ ಇಲ್ಲಿ ನೋಡ್ರಿ, ಇಲ್ಲಿ ಅವ್ರು ಹೇಳೋದು ಸರಿ ಅಂದ್ರೆ ಸರಿ ಅದಲ್ರಿ, ಅಲ್ಲ ಅಂದ್ರೆ ಅಲ್ಲ ಹೇಳ್ರಿ, ಅಲ್ಲ ಅಂದ್ರೆ ನಿಮ್ ಬುಕ್ ತೊಗೊಂಡ್ಬರ್ಬೇಕ್ರಿ. ನಿಮ್ಮದೇ ಆದ್ರೆ ಪ್ರಾಣ ರೀ, ಓರಿ ನೀವ್ ಹೇಳೋದು ಪ್ರಾಣ ಅವ್ರಿ. ಇಲ್ಲ ಇಲ್ರಿ, ನಾನು ಈಗ ಇರ್ತಕ್ಕಂಥದ್ದು ಅಧ್ಯಾತ್ಮ ವಿಚಾರವಾಗಿ ನಾ ಹೇಳಿದ್ದ ಎಲ್ಲ ಹೇಳ್ಕೊಂಡು ಇರುವಂತದ್ದು ಇಲ್ಲಿ ಕಡೆ ಇರುವಂತದ್ದನ್ನ ಪುರಾಣದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ವೇದದಲ್ಲಿ ಶಾಸ್ತ್ರದಲ್ಲಿ ಎಲ್ಲ ಬರೆದಿಟ್ಟಾರ, ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಡಿಕ್ಲೇರ್ ಪುರಾಣದಲ್ಲಿ ಬರ್ತದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಏನಪ್ಪಾ ಅಂತ ಕೇಳಿದ್ರೆ ಭವಿಷ್ಯ ಪುರಾಣದಲ್ಲೂ ಅದ ಹೌದಿಲ್ಲ. ಆದ್ರೆ ಅವ್ರಿಗೆ ಏನ್ ಕೇಳ್ಯಾರಲ್ರಿ, ಕೇಳುವಂತ ದೈವರು ಕೇಳ್ಯಾರ ಅದನ್ನು ಕರೆಕ್ಟ್ ತಪ್ಪ ಅವ್ರು ಕೇಳ್ದಾರ ಬಿಟ್ಕೊಟ್ಟು ವಿಷಯ ಅದು. ಹೌದು ಅದಕ್ಕೆ ರೇಖಾ ಹೆಂಗ್ರಿ ಸರ್? ಮತ್ತೊಂದು ಮಾತು ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ಹೆಂಗ್ರಿ ಸರ್ಜೋಡಿ ಕಲಾ ಅಂತ ಹೇಳಿದ್ರು. ಹಾ ಇವತ್ತು ಅವರಪ್ಪನ ಗುರುವಾರ ದಿನ ಪೂಜೆ ಮಾಡ್ಯಾರು ಶುಕ್ಲ ಪಕ್ಷ ಅಂತ ಹೇಳಿದವ. ಹೌದಲ್ರಿ, ಇವತ್ತು ನೀ ಬಂದದ್ದು ಹಾಡಕ್ಕೆ ಯಾವಾರ ಬುಧವಾರ. ಹಾ ಇಂಡ್ಯಾಕ್ ಪೂಜೆ ಮಾಡ್ರಿ, ಗುರುವಾರ ಮಾಡ್ಬೇಕಿತ್ತಲ್ಲ ಅವನ, ಬುಧವಾರ ದಿವಸ ನೀ ಆಗ್ತಂದಿ. ಹೌದ ಹೌದಿಲ್ಲ? ಹೌದಲ್ರಿ, ಇವತ್ತು ಮಾತಾಡುವಂತ ಮಾತ ನಿನಗೆ ವಿಚಾರ ಆಗ್ಬೇಕು, ನಿನಗೆ ಪರಕಿರ್ಬೇಕು, ಅರಿವೇ ತಂದ ಗುರು ಕೇಳ್ಯಾರ. ಹೌದ ಅರಿವಿರ್ಲಿಕ್ಕಂದ್ರೆ ನಿನ್ ತಗೊಂಡ್ ಏನ್ ಮಾಡೋದತ್ತಿ? ಇವ್ ಮುಗಳ್ ಕೊಡ ಪರಶುಂದ್ರ ಹೊಟ್ಟೆ ಹೇಳ್ಪಾತಂದ್ರೆ ಚಿಪ್ರದಂಗ್ ಜಿಲ್ಲ ಏನು ಹೇಳಿದ ಅವಾಗ. ಹೌದಿಲ್ಲ, ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಮಾತನಾಡುವಂತ ಮನುಷ್ಯ ಏನಪ್ಪಾ ಅಂತಂದ್ರೆ ಇವತ್ತು ಹೇಳಿದವ್ ಹೆಂಗಪ್ಪ ಅಂತಂದ್ರೆ ಅವ್ರ ಅಪ್ಪ ಕಮಿಟ್ ಅವ್ರು ಹೇಳಿದ್ರು ಕೂಡ್ಸಲ್ ಹಾಕಿರ್ಬಾರ್ದು. ಹೌದಲ್ರಿ, ಅವನಿಂದ ಹುಟ್ಟಿದ ಹೇಳ್ರಿ, ಅಪ್ಪನಿಂದ ಹುಟ್ಟಿದ ಹೇಳ್ರಿ. ಹೌದು ಬ್ರಹ್ಮದೇವರು ಏನ್ ಮಾಡಿರುತ್ತ ನೀರಿನೊಳಗ ವೀರ ಬಿಟ್ಟತ್ತ ಬ್ರಹ್ಮಾಂಡ ತಯಾರು ಮಾಡಿರ್ತ. ನೀರಂದ್ರೆ ಯಾರಕ್ಕೆ? ಗಂಗಾ ಮಾತೆ. ಮತ್ತೆಲ್ಲಿ ಜಾಗ ಸಿಗಲಿಲ್ಲ ಎಂಬಲ್ರಿ ಅವಾಗ ಇಡೀ ಗುಡ್ಡ ಹಣ್ಣಾಗಿತ್ತು ನೋವು ಮಕ್ಕಳ್ರಿ, ಅಲ್ಲೇ ನಮ್ಗೆ ಜಾಗ ಆಗಿತ್ತಲ್ಲ. ಇಲ್ಲಕ್ ಬರ್ಬೇಕು ಕೂಡ್ಸಾಲ ಮಾಡ್ಬೇಡ. ಕೂಡ್ಸಾಲ ಮಾಡಿದ್ರೆ ಬೆಳಸಾಲ ಹರಗ್ತದ. ಹೌದಲ್ರಿ, ಹೌದಿಲ್ಲ? ಇವತ್ತು ನಾ ಹೇಳುವಂತದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಬ್ರಹ್ಮಾಂಡ ಆಗಿತ್ತು. ನಿನ್ನ ಬ್ರಹ್ಮನಿಂದ ಆಗಿಲ್ಲ. ವಿಷ್ಣು ಪುರಾಣ ಪ್ರಥಮ ವರ್ಷ ಪೇಜ್ ನಂಬರ್ 4. ಹೌದಲ್ರಿ, ಹೌದಿಲ್ಲ? ಹಂಗ ನಾ ಹೆಂಗ ಸ್ಟ್ರೇತಂದ್ರೆ ನಿನಗೆ ಹೇಳಕತ್ತೀನಲ್ಲ. ಹಾ ನಾವು ಹೇಳುವಂತ ತಪ್ಪಿದ್ರೆ ನೀನು ಕೇಳಬಹುದು. ಹೌದಲ್ರಿ, ನೀನಾದ್ರೆ ಏನ್ ಹೇಳಿಯಲ್ಲ ಹೆಂಗ್ರಿ ಸರ್? ನೀನು ತಪ್ಪಿದ್ದಾಗ ನಾವು ಹೇಳಿ ಕೇಳಿ. ಹೌದಿಲ್ಲ, ಹೌದು. ಇನ್ನು ಮತ್ತೊಂದು ಮತ್ತೆ ಅವ್ರ ಅಪ್ಪ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಸೃಷ್ಟಿ ಅವ ಮಾಡ್ಯಾನತ್ತ ಅವನಿಂದ ಆಗಿದ್ದ. ಹೌದಲ್ರಿ, 18 ಶಟ ಕೂರ್ಮ ಪುರಾಣ ಪರಮಾತ್ಮನ ಪೃಥ್ವಿ ಅಲ್ಲ, ಅಪ್ಪಲ್ಲ, ತೇಜ ಅಲ್ಲ, ವಾಯು ಅಲ್ಲ, ಆಕಾಶ ಅಲ್ಲ, ಹಾ ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಹಂಕಾರವಲ್ಲ. ಅಲ್ಲ, ಪರಮಾತ್ಮನು ಜಗತ್ತನ್ನು ಸೃಷ್ಟಿಸಿಲ್ಲ, ಆ ಜಗತ್ತು ಇಲ್ಲಿ ಇಲ್ಲವೇ ಇಲ್ಲ. ಇದು ನಿಂದು ಕ್ಯಾನ್ಸಲ್ ದಿವಾರ್. ಹೌದಲ್ರಿ, ಇನ್ನು ಮುಂದೇನು ಹೇಳವ ನಂದು ಎಣ್ಣಿ ಕ್ಯಾನ್ಸಲ್ ಮಾಡ್ತಿ ಮಾಡ. ಹಾ ಹೌದಿಲ್ಲ? ಹೌದಲ್ರಿ, ನಿಂದು ಹೆಂಗ ನಾ ಮುರಿದು ಹೇಳಕತ್ತೀನಲ್ಲ, ಆ ಪ್ರಕಾರ ನಂದು ಹೇಳುವಂತಾದ ನಿನ್ನ ಕಡೆ ಇತ್ತು. ಹೌದಿಲ್ಲ, ಹೇಳ. ಹಾ ಇಲ್ಲ ತಂದ್ರೆ ಏನಪ್ಪ ಅಂತ ಕೇಳಿದ್ರೆ ಎಷ್ಟದಲ್ಲ ಕಾಮ ಪುರ್ತೆ ಮಾಮ ಬಾಕ್ರಿ ಹಾಕ್ಯಾರ ಚಾಕ್ರಿ ಮಾಡಕತ್ತಿ. ಹೌದಲ್ರಿ, ಮಾಡ್ಕೊಂಡು ಅಟ್ಟ ಹೋಗೋದು. ಹಾ ಇವತ್ತು ಡುಕ್ಕರ್ ಅಂದ್ರೆ ಹಂಡಿ ಅಂತ ಹೇಳಿ ಭೂಮಿ ಮ್ಯಾಲ ಎತ್ತಿ ತಂದಾವ. ಹಾ ನಮ್ಮಪ್ಪ ಅಂತ ಹೇಳಿದಾವ. ಹೌದಲ್ರಿ, ನಿಮ್ಮಪ್ಪ ವರ ರೂಪ ತಾಳಿ ಭೂಮಿ ಮ್ಯಾಲ ಎತ್ತಿ ತರುವಾಗ ಹಾ ಕೋಲಾಂಬೆ ಅನ್ನುವಂತ ಹೆಣ್ಮಗ ಸಹಾಯ ಮಾಡ್ಯಾಳ. ಹೌ ಇದಕ್ಕೆ ನಂದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕೂಡ್ಸಾಲ ಅಂತ ಹೇಳಿ ಅಷ್ಟೇ ಕೊಡ್ತೀನಿ. ಹೌದಿಲ್ಲ, ಅವ್ರಿಗೆ ಹೆಂಗಾಗದ್ ಗೊತ್ತೇನ್ರಿ? ಹಾ ಬೆಕ್ಕಿನ ಕಡಿಸಿನಾಗ ಬರೀ ಇಲ್ಲಿನ ಬಂದಂಗ ಆಗದ ಹೋಗ. ಹೌದಿಲ್ಲ, ನಾವು ಏನ್ ಮಾತಾಡಕತ್ತಿದೀವೋ ಆ ಮಾತಿಗೆ ಅವ್ರು ಇದನ್ನ ಮಾತಾಡ್ತಾರ ಅಂತ ನಮಗೆ ಹೇಳಿ ಹೊಂಟಾರ್ರಿ ಅವ್ರು. ಹಾ ಪರ್ಸನ್ ಅತ್ತಾನ್ರಿ ಏನತ್ತ ಮುಂದಿನ ಪಾಕ ಪೆಲ 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 ಬರ್ತಾವ ಹಾಡ್ಕೋತ. ಶವಾಶ್ ಯಾಕಪ್ಪ ಅಂತ ಕೇಳಿದ್ರೆ ಕಲ್ಕೊಂಡು ಹಾಡ್ಬೇಕು ಯಾವಲ್ಲ
ಅದೇನಿಲ್ಲವತ್ ಹೆಂಗಪ್ಪ ಅಂತ ಕೇಳಿದ್ರೆ ಸರ ಹೌದಿಲ್ಲ ನಿನ್ನಲ್ಲಿ ಎಷ್ಟು ಗುರು ವಿದ್ಯೆ ಕೊಟ್ಟನ ಹೆಂಗಪ್ಪ ಅಂತ ಕೇಳಿದ್ರೆ ಗುರು ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಬಹಳ ಶ್ರೇಷ್ಠ ಅದ ಮೊದಲೇ ಹೇಳೋಣ ನಮ್ಮ ಸುವರ್ಣ ಕರ್ನಾಟಕದಲ್ಲಿ ದೊಡ್ಡ ಇಟಲ್ ಮಾಸ್ಟರ್ ತಿಳ್ಕೊಂಡು ಹಾದ್ರು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಉಸಿರು ಹೋದ್ರು ಉರಿದೇನ ಹೌದಲ್ರಿ ಹೌದಿಲ್ಲ ಇವತ್ತು ನಾವು ಹೆಣ್ಣಾಡೋರು ಮಾತಾಡೋದು ಉಣ್ಣೋದು ತಿನ್ನೋದು ಕೇಳೋದು ನೋಡೋದು ನೀ ಕುನಿಯೋದು ಏನ್ ಮಾಡ್ತೀವಿ ಮಾಡ ಹೌದಲ್ರಿ ಅದೆಲ್ಲ ಯಾರ್ದ ಹೆಣ್ಣಿಂದ ನಿನ್ನ ಮಾತ್ರ ಇವತ್ತಿನ ಏನೂ ಇಲ್ಲ ಹೌದಿಲ್ಲ ಅದಕ್ಕಾಗಿ ನಾವಾದ್ರೂ ಕೂಡ ಏನಪ್ಪಾ ಅಂತ ಕೇಳಬೇಕಾ ಇನ್ನೆರಡು ನುಡಿಕೆ ಅಲ್ಲಿ ಹಾಡಿ ಮತ್ ಮಾತಾಡೋಣ